ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತೆ ನಿಮ್ಮೊಂದಿಗಿದ್ದೇವೆ ನಮ್ಮ ಇಂದಿನ ಸುದ್ದಿ ಸಂಚಯದೊಂದಿಗೆ. ವಾರ್ತೆಗಳಿಗೂ ಮೊದಲು ವಿವಿಯ ಉಪಕುಲಪತಿಗಳಾದ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ ಅವರಿಂದ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಈಗ ಈ ಕೋವಿಡ್ 19 ಮಹಾಮಾರಿ ಅಂತ ಎಲ್ಲರೂ ಕರೀತಾರೆ. ನಾನು ಹೇಳುವಂಥದ್ದು ಮಹಾಮಾರಿ ಅಲ್ಲ, ಅದೊಂದು ರೀತಿಯಲ್ಲಿ ವಿಶ್ವಗುರು. ಅದು ನಮಗೆ ಸಂಕಷ್ಟವನ್ನು ತಂದಿದ್ರೂ ಕೂಡ ಅವಕಾಶಗಳ ಕಿಟಕಿಯನ್ನು ಕೂಡ ತೆರೆದಿಟ್ಟಿದೆ. ಈ ಕೋವಿಡ್ 19 ನನ್ನ ವಿಶ್ವಗುರು ಯಾವ ರೀತಿಯಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಈ ಸಮಸ್ಯೆಯನ್ನು ಅನುಭವಿಸಿದಾಗಾಯಿತು. ಬಟ್ ಯಾರು ಧೈರ್ಯ ಮಾಡ್ತಾರೆ? ದ ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಫಿಯರ್ ಇಸ್ ಫಿಯರ್ ಇಟ್ ಸೆಲ್ಫ್. ಹೆದರಿಕೆ ಅಂತ ಹೇಳುವುದಕ್ಕೆ ನಾವು ಭಯಪಡಬೇಕೇ ವಿನಃ ಬೇರೆ ಯಾವುದಕ್ಕೂ ಅಂಜುವಂತಹ ಅವಶ್ಯಕತೆ ಇಲ್ಲ. ಹಾಗೆ ಹೇಳಿ ಕೋವಿಡ್ 19 ಈ ವೈರಸ್ಸಿನ ಒಂದು ವಿಷಯದಲ್ಲಿ ನಾವು ಯಾರು ಮೈ ಮರೆಯುವಾಗಿ ಇಲ್ಲ. ಕೋವಿಡ್ 19 ಶಿಷ್ಟಾಚಾರ ಪ್ರೋಟೋಕಾಲ್ ಅಂತ ಹೇಳ್ತೇವೆ ನಾವು, ಮುಖ ಗವಸು ಹಾಕೊಳ್ಳುವಂಥದ್ದು, ಮಾಸ್ಕ್, ಆಮೇಲೆ ಫಿಸಿಕಲ್ ಡಿಸ್ಟೆನ್ಸ್, ದೈಹಿಕ ಅಂತರ 6 ಫೀಟಿನ ದೈಹಿಕ ಅಂತರ ಮಾಡಿಕೊಂಡು ಹೋಗುವಂಥದ್ದು, ಹಾಗೆ ಸಾಧ್ಯವಾದಷ್ಟು ಸಂದರ್ಭದಲ್ಲಿ ಕೈಯನ್ನು ತೊಳ್ಕೊಳ್ಳುವಂಥದ್ದು, ಮತ್ತೆ ಎಲ್ಲಕ್ಕಿಂತ ಹೆಚ್ಚು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ನಾವು ಉನ್ನತೀಕರಿಸಬೇಕಾದ್ರೆ ಮನಸ್ಸಿನ ಧೈರ್ಯ ಬಹಳ ಮುಖ್ಯ. ಐ ಕ್ಯಾನ್ ಸೋ ಐ ವಿಲ್ ಅಂತ. ಸ್ನೇಹಿತರೆ, ನಾನು ಒಂದು ಮಾತು ತಮ್ಮಿಗೆ ಹೇಳಬೇಕಾಗತ್ತೆ. ಪ್ರತಿ ವರ್ಷ ಬಹಳ ಸಂಭ್ರಮದಿಂದ ಸಡಗರದಿಂದ ವಿಜೃಂಭಣೆಯಿಂದ ನಾವು ಹೊಸ ವರ್ಷದ ಆಚರಣೆ ಮಾಡ್ತಾ ಇದ್ದೆವು. ಆದರೆ ಈ ವರ್ಷ ಕೋವಿಡ್ 19 ಕಾರಣದಿಂದಾಗಿ ನಾವು ಈ ಹೊಸ ವರ್ಷ 2020ಕ್ಕೆ ನಾವು ಗುಡ್ ಬೈ ಹೇಳಬೇಕು. ಅದು ಹೋಗಲಿ, ಅದರ ಜೊತೆಗೆ ಈ ಕೋವಿಡ್ 19 ವೈರಸ್ ಕೂಡ ನಮ್ಮ ದೇಶ ಈ ಪ್ರಪಂಚವನ್ನೇ ಬಿಟ್ಟು ಹೋಗಲಿ ಅಂತೇಳಿ ದೇವರಲ್ಲಿ ನಾವು ಆಶೀರ್ವಾದ ಬೇಡುತ್ತಾ ಅನುಗ್ರಹ ಕೋರುತ್ತಾ ಈ ಸಲದ 2021ನ ಹೊಸ ವರ್ಷ ಎಲ್ಲರಿಗೂ ಒಳಿತನ್ನು ಮಾಡಲಿ, ಮಾನಸಿಕ ನೆಮ್ಮದಿ, ಶಾಂತಿ, ಶ್ರೇಯೋಭಿವೃದ್ಧಿ ಆಗಲಿ. ಅದರ ಜೊತೆಗೆ ಕೋವಿಡ್ 19 ಅಂತ ಹೇಳುವಂತಹ ಒಂದು ಭಯದ ವಾತಾವರಣ ದೂರವಾಗಲಿ ಅಂತ ಆಶಿಸ್ತಾ ನಿಮಗೆಲ್ಲರೂ ದೇವರು ಒಳ್ಳೇದು ಮಾಡಿ ಅಂತ ಹೇಳಿ ನಾನು ನಿಮ್ಮ ಶುಭಾಶೀರ್ವಾದ ಹೇಳ್ತಾ ಇದ್ದೇನೆ. ನಮಸ್ಕಾರ. ಈಗ ವಾರ್ತೆಗಳ ಮುಖ್ಯಾಂಶಗಳು. ಮಂಗಳೂರು ವಿವಿಯ ಹಿರಿಮೆಗೊಂದು ಗರಿಮೆ, ತನ್ನ ಸುಸ್ಥಿರ ಹಸಿರು ಕ್ಯಾಂಪಸ್ಗಾಗಿ ರಾಷ್ಟ್ರಮಟ್ಟದ ಪ್ರಥಮ ರ್ಯಾಂಕ್. ಮಂಗಳೂರು ವಿವಿಯ 41ನೇ ಸಂಸ್ಥಾಪನಾ ದಿನಾಚರಣೆ, ಮಂಗಳ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳಿಂದ ಉದ್ಘಾಟನೆ, ನೂತನ ಶಿಕ್ಷಣ ನೀತಿಯ ಪ್ರಸ್ತಾವನೆ. ವಿವಿ ಕ್ಯಾಂಪಸ್ನಲ್ಲಿ ವಿಶ್ವಮಾನವ ದಿನಾಚರಣೆ, ರಾಷ್ಟ್ರಕವಿ ಕುವೆಂಪುರವರ 104ನೇ ಜನ್ಮದಿನಾಚರಣೆ. ಕನ್ನಡ ವಿಭಾಗದ ಹಿರಿಯ ಪ್ರಾಧ್ಯಾಪಕಿ ಪ್ರೊಫೆಸರ್ ಸಭಿಯಾ ಭೂಮಿಗೌಡ ಅವರ ನೂತನ ಕೃತಿಗಳ ಲೋಕಾರ್ಪಣೆ. ವಿವಿಯ ನಾಟ್ಯ ಪ್ರತಿಭೆ ಕುಮಾರಿ ಸುಪ್ರೀತಾ ವೈದ್ಯರೊಂದಿಗೆ ಸಂದರ್ಶನ. ಅಂತಾರಾಷ್ಟ್ರೀಯ ಯುಐ ಗ್ರೀನ್ ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಸುಸ್ಥಿರ ಹಸಿರು ಕ್ಯಾಂಪಸ್ಗಾಗಿ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನ ತನ್ನದಾಗಿಸಿಕೊಂಡ ಮಂಗಳೂರು ವಿವಿ. ಈ ಅಪ್ರತಿಮ ಸಾಧನೆಗೆ ಕಾರಣರಾದ ವಿವಿಯ ವಿದ್ಯಾರ್ಥಿ ಬಳಗ, ಎನ್ಎಸ್ಎಸ್ ಯುವ ಕಾರ್ಯಕರ್ತರು ಹಾಗೂ ವಿವಿಯ ಸ್ವಚ್ಛತಾ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಿದ ಉಪಕುಲಪತಿಗಳು ಕೆಲಸ ಕಾರ್ಯಗಳ ಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಲು ಸೂಕ್ತ ಮಾರ್ಗದರ್ಶನ ನೀಡಿದರು. ಈ ಅಭಿನಂದನಾ ಕಾರ್ಯಕ್ರಮದ ನಂತರ ನೆರೆದಿದ್ದ ವಿದ್ಯಾರ್ಥಿ ಬಳಗ ಹಾಗೂ ಸಿಬ್ಬಂದಿ ವರ್ಗ ವಿವಿ ಆವರಣದಲ್ಲಿ ಸ್ವಚ್ಛತಾ ಇತ್ತೀಚೆಗೆ ಮಂಗಳೂರು ವಿವಿಯ ಮಂಗಳ ಸಭಾಂಗಣದಲ್ಲಿ ವಿವಿಯ 41ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಈ ಸಮಾರಂಭವನ್ನು ಮಿಂಚ್ ಮಾಧ್ಯಮದ ಮೂಲಕ ಉದ್ಘಾಟಿಸಿದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಉನ್ನತ ಶಿಕ್ಷಣ ಟೇಕರ್ ಅವರು ಪ್ರಸ್ತಾಪಿತ ನೂತನ ಶಿಕ್ಷಣ ನೀತಿಯ ಪ್ರಮುಖ ಅಂಶಗಳ ಕುರಿತಂತೆ ಸಭಿಕರಿಗೆ ಮನದಟ್ಟು ಮಾಡಿದರು. ಇದು ಸರಿಸುಮಾರು 6ರಿಂದ 8 ವರ್ಷದವರೆಗೆ ಮಕ್ಕಳ ಮೆದುಳಿನ ಬೆಳವಣಿಗೆ 85% ಇರೋದ್ರಿಂದ
ಆರರಿಂದ ಎಂಟು ವರ್ಷದ ಒಳಗಡೆ ನಾವು ಅವರನ್ನ ಸರಿಯಾಗಿ ಆರೈಕೆ ಮಾಡದೇ ಇದ್ರೆ ಸೋದರ ಸೋದರಿಯರಲ್ಲಿ ಇದೊಂದು ಕಿರೀಟಿಂಗ್ ನಮ್ಮ ವಿಷಯದಲ್ಲಿ ಯಾರೇ ಪಡೆಯಲ್ಲಿ ಏನೇ ಒಂದು ಸಾಧಿಸಬೇಕು ಶಿಕ್ಷಣ ಮೂಲಕ ಅದು ಸಾಧ್ಯ ಆಗಿರುತ್ತದೆ. ಹಾಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿರುವುದು ನಮ್ಮ ದಕ್ಷಿಣ ಕನ್ನಡದಲ್ಲಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮಾನ್ಯ ಉಪಕುಲಪತಿಗಳು ವಿದ್ಯಾಮಂತ್ರಿಗಳಾದ ಡಾಕ್ಟರ್ ಅಶ್ವಥ್ ನಾರಾಯಣ್ ಮತ್ತು ಪ್ರೊಫೆಸರ್ ಕರುಣಾಕರ್ ಕೋಟೆಕರ್ ಅವರ ಆಶಯಗಳನ್ನು ಬೆಂಬಲಿಸಿ ನೂತನ ಶಿಕ್ಷಣ ನೀತಿಯನ್ನು ಆದಷ್ಟು ಬೇಗ ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಮಂಗಳೂರು ವಿವಿ ಪ್ರಯತ್ನಿಸುತ್ತದೆ ಎಂದು ತಿಳಿಸಿದರು. ಈ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಳ್ಳುವುದೆ ಬಿಕಾಸ್ ಐ ಫಾಲೋ ದ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ವಿತ್ ಚೇಂಜ್ ಅಂಡ್ ಐ ಹಿಯರ್ ಟು ಡು ಎ ಗ್ರೇಟ್ ಜಾಬ್ ಆಫ್ ಥ್ಯಾಂಕಿಂಗ್ ಪೀಪಲ್ ದೋಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ. ರಾಷ್ಟ್ರಕವಿ ಕುವೆಂಪು ಅವರ 104ನೇ ಜನ್ಮದಿನದ ಅಂಗವಾಗಿ ವಿವಿಯ ಕನ್ನಡ ಅಧ್ಯಯನ ವಿಭಾಗದಲ್ಲಿ ವಿಶ್ವ ಮಾನವ ದಿನಾಚರಣೆಯನ್ನು ಆಚರಿಸಲಾಯಿತು. ಯಾವ ಕಾಲದ ಶಾಸ್ತ್ರ ಏನ ಹೇಳಿದರೇನು ಎದೆಯದನಿಗೂ ಮಿಗಿಲು ಶಾಸ್ತ್ರವಿಟ್ಟುದೇನು ಅಂತ ಹೇಳಿದ ವೈಚಾರಿಕ ಒಂದು ಚಿಂತನೆ. ಹಾಗೇನೆ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಇಲ್ಲಿ ಯಾವುದಕ್ಕೂ ಕೊನೆಯಿಲ್ಲ, ಇಲ್ಲಿ ಯಾವುದಕ್ಕೂ ಒಂದು ತುದಿಯಿಲ್ಲ, ಯಾವುದು ಎಲ್ಲಿಯೂ ನಿಲ್ಲುವುದೂ ಇಲ್ಲ, ಕೊನೆ ಮುಟ್ಟುವುದೂ ಇಲ್ಲ. ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ವಿವಿಯ ಉಪಕುಲಪತಿಗಳು ಮನುಜ ಕುಬ್ಜ ಚಿಂತನೆಯ ತೊರೆದು ಅನಿಕೇತನದ ಚಿಂತನೆಗೆ ಹೊರಡಬೇಕು, ವಿಶ್ವ ಮಾನವ ಚಿಂತನೆಯನ್ನು ಬಿತ್ತಿ ಬೆಳೆಯಬೇಕು ಎಂಬ ಆಶಯವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ವಿವಿಯ ಕುಲಸಚಿವ ಶ್ರೀ ರಾಜು ಮೊಗವೀರ ಅವರು ಜಾತಿ ಮತದ ಕವಚ ತೊರೆದು ದಿಗ್ದಿಗಂತದಿಂದಾಚೆಗೂ ಪಸರಿಸುತ್ತಾ ಅನಿಕೇತನವಾಗಬಲ್ಲ ಚಿಂತನೆಯನ್ನು ವಿದ್ಯಾರ್ಥಿಗಳು ಮೈಗೂಡಿಸಿಕೊಳ್ಳಬೇಕು, ಮನುಜ ಮತ ವಿಶ್ವಪಥ ಎಂಬ ವಿಶ್ವ ಮಾನವ ಸಂದೇಶವನ್ನು ಬದುಕಿನ ಭಾಗವಾಗಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು. ಎಸ್ವಿಪಿ ಕನ್ನಡ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾದ ಡಾಕ್ಟರ್ ಅಭಯ್ ಕುಮಾರ್ ಅವರು ಕುವೆಂಪು ಅವರ ಸಾಹಿತ್ಯ ದೃಷ್ಟಿಯ ಬಗ್ಗೆ, ಪ್ರಕೃತಿ ಮತ್ತು ಬದುಕಿನ ತಾದ್ಯಾತ್ಮಕತೆಯ ಬಗೆಗಿನ ಅವರ ಆತ್ಮಜ್ಞಾನದ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ವಾಗ್ಮಿ ಮುನಿರಾಜ ರೆಂಜಾಳ ಅವರು ಕುವೆಂಪು ಕಾವ್ಯಗಳ ಅರ್ಥಾನುಸಂಧಾನ ನಡೆಸಿಕೊಟ್ಟರು. ಶ್ರೀದೇವಿ ಕಲ್ಲಡ್ಕ ಮತ್ತು ಶ್ರೀವಾಣಿ ಕಾಕುಂಜೆ ಕಾವ್ಯಗಾಯನವನ್ನು ನಡೆಸಿಕೊಟ್ಟರು. ವಿವಿಯ ಕುಲಸಚಿವ ಶ್ರೀ ರಾಜು ಮೊಗವೀರ ಅವರಿಂದ ಹೊಸ ವರ್ಷದ ಹಾರೈಕೆಗಳು. ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ 2021ನೇ ಇಸ್ವಿಯ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತೇನೆ. ಪುರಿ ವಿಶ್ವವಿದ್ಯಾನಿಲಯಕ್ಕೆ ಈ ವರ್ಷ ವಿಶ್ವ ಗ್ರೀನ್ ಮ್ಯಾಟ್ರಿಕ್ಸ್ ಸರ್ವೆಯಲ್ಲಿ ಭಾರತದಲ್ಲಿ ಪ್ರಥಮ ಸ್ಥಾನ ಹಾಗೂ ವಿಶ್ವದಲ್ಲಿ 139ನೇ ಸ್ಥಾನ ಬಂದಿರುವುದು ನಮಗೆಲ್ಲ ತಿಳಿದಿದೆ. ವಿಷಯಕ್ಕೆ ನಾವೆಲ್ಲ ತುಂಬ ಸಂತೋಷಪಟ್ಟಿದ್ದೇವೆ. ಈ ಒಂದು ಕಾರಣದ ಹಿನ್ನೆಲೆಯಲ್ಲಿ ಮುಂದಿನ ವರ್ಷ ನಾವು ವಿಶ್ವವಿದ್ಯಾನಿಲಯವನ್ನು ಇನ್ನಷ್ಟು ಹಸಿರೀಕರಣಗೊಳಿಸಲಿಕ್ಕೆ ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ಯಾವುದೇ ರೀತಿಯ ತ್ಯಾಜ್ಯ ಕಸ ಪ್ಲಾಸ್ಟಿಕ್ ಎಸೆಯದ ರೀತಿಯಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳೋಣ. ವಿಶ್ವವಿದ್ಯಾನಿಲಯದ ಕ್ಯಾಂಪಸ್ನಲ್ಲಿ ನಾವು ಡಸ್ಟ್ಬಿನ್ಗಳನ್ನು ಇಡಿಸಿದ್ದೇವೆ ಮತ್ತು ಅಗತ್ಯ ಬಿದ್ದಲ್ಲಿ ಹೊಸದಾಗಿ ಇಡಿಸ್ತೀವಿ. ನಾವು ಕಸವನ್ನು ಅದಕ್ಕೆ ಬಿಸಾಡೋಣ ಅಂತ ನಿಮ್ಮಲ್ಲಿ ವಿನಂತಿಸುತ್ತೇವೆ. ಇತ್ತೀಚೆಗೆ ಕನ್ನಡ ಅಧ್ಯಯನ ವಿಭಾಗದ ಪ್ರೊಫೆಸರ್ ಸಭಿಹಾ ಭೂಮಿಗೌಡ ಅವರ ನಾರಿ ನೋಟ ಮತ್ತು ಈವರೆಗಿನ ಕವಿತೆಗಳು ಎಂಬ ಎರಡು ಕೃತಿಗಳನ್ನು ಲೋಕಾರ್ಪಣೆಗೊಳಿಸಲಾಯಿತು. ಕವಿ ಪ್ರಕಾಶನದ ವತಿಯಿಂದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಖ್ಯಾತ ಲೇಖಕಿ ದು ಸರಸ್ವತಿ ಅವರು ಮಹಿಳಾ ಸಾಹಿತ್ಯ ಮತ್ತು ಮಹಿಳಾ ಲೇಖಕಿಯರ ಕುರಿತಂತೆ ಕೆಲವು ಒಳಗಾಣಿಕೆಗಳನ್ನು ಹಂಚಿಕೊಂಡರು. ಸಮಾರಂಭದ ಮುಖ್ಯ ಅತಿಥಿಗಳಾಗಿದ್ದ ಪ್ರೊಫೆಸರ್ ಆರ್ ಸುನಂದಮ್ಮ ಅವರು ಬದುಕ ಮೂಸೆಯಲ್ಲಿ ಒಸಗುವ ಅನುಭವಗಳನ್ನು ಅಭಿವ್ಯಕ್ತಿಸುವ ಪ್ರಕ್ರಿಯೆಯಲ್ಲಿ ಮಸ್ತಕದಿಂದ ಪುಸ್ತಕಕ್ಕೆ ತರುವ ಸಂಕೀರ್ಣ ಪ್ರಕ್ರಿಯೆಗೆ ಒಂದು ವೈಚಾರಿಕ ಶ್ರಮಬದ್ಧತೆ ಬೇಕಾಗುತ್ತದೆ. ಈ ನಿಟ್ಟಿನಲ್ಲಿ ಪ್ರೊಫೆಸರ್ ಸಭಿಹಾ ಅವರ ಕಾರ್ಯಬದ್ಧತೆ ಶ್ಲಾಘನೀಯ ಎಂದು ಅಭಿಪ್ರಾಯಪಟ್ಟರು.
ಆ ಕೆಲಸದ ಕಡೆಗೆ ದುಡಿಮೆಗೆ ಹೆಚ್ಚು ಒಂದು ಆ ಶಕ್ತಿ ಇದೆಯಲ್ಲ, ಆ ಶಕ್ತಿ ನಾನು ಆ ಕಾಲ ಅಂದ್ರೆ ಅದತ್ರ 10 ವರ್ಷಗಳಿಂದ ಮಾತನಾಡಿದ ಡಾಕ್ಟರ್ ರೇಖಾ ಬನ್ನಾಡಿ. ಪ್ರಸ್ತುತ ಕೃತಿಯಲ್ಲಿ ಪ್ರೊಫೆಸರ್ ಸಭಿಯಾ ಭೂಮಿಗೌಡರ ಒಳನೋಟವನ್ನು ವಿಸ್ತಾರವಾಗಿ ವಿವರಿಸಿದರು. ಇನ್ನೊಂದು ವಿಶೇಷವಾಗಿ ಸಾಹಿತ್ಯಮನವರ ಕಥೆಗಳಲ್ಲಿ ಲೇಖಕ ವಿಮರ್ಶೆಗೆ ಗಮನಿಸಿರುವಂತಹ ಅಂಶ ಹೇಳಿದೆ ಸ್ಥಿರ ಮಾದರಿಯ ಡಾಕ್ಟರ್ ದೇವಕಲ್ಲ ಶೆಟ್ಟಿ ಅವರು ಈವರೆಗಿನ ಕವಿತೆಗಳು ಎಂಬ ಕೃತಿಯಲ್ಲಿ ಸಂಕೀರ್ಣ ಸ್ತ್ರೀಪರ ನಿಲುವುಗಳು ಹೇಗೆ ಮೇಳೈಸಿಕೊಂಡಿದೆ ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿದರು. ಇನ್ನೊಂದು ಸಮಾಜಧಾರ್ಮಿಕ ನೆಲೆಯ ರಾಜಕೀಯ ಕವಿತೆಗಳು ಸುಮಾರು ಸಿಗ್ತವೆ. ಅವುಗಳಲ್ಲಿ ನನಗೆ ಬಹಳ ಇಷ್ಟವಾಗಿರುವ ಒಂದು ಕವಿತೆ ಅದು ಲೇಖಕಿ ಪ್ರೊಫೆಸರ್ ಸಭಿಯಾ ಭೂಮಿಗೌಡ ಮಾತನಾಡಿ ಮನದಾಳದ ವಿಚಾರಗಳನ್ನು ಪುಸ್ತಕ ರೂಪಕ್ಕೆ ತರಲು ಸಹಕರಿಸಿದ ಹಾಗೆ ಬರೆಯಲು ಪ್ರೋತ್ಸಾಹಿಸಿದ ಸಹೃದಯಗಳಿಗೆ ತಮ್ಮ ತುಂಬು ಹೃದಯದ ಕೃತಜ್ಞತೆಗಳನ್ನು ವಿವಿಯ ವಿಶೇಷ ಅಧಿಕಾರಿಯಾಗಿದ್ದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಪ್ರೊಫೆಸರ್ ನಾಗಪ್ಪ ಗೌಡ ಅವರು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಅಭಿನಂದಿಸಿ ಕೃತಜ್ಞತೆಗಳನ್ನು ತಿಳಿಸಿದರು. ವ್ಯಕ್ತಿಯೊಳಗಿನ ಅದಮ್ಯ ಆಂತರಿಕ ಭಾವನೆಗಳನ್ನ ಸಮ್ಮಿಳಿತವಾಗಿ ಅಭಿವ್ಯಕ್ತಿಗೊಳಿಸುವ ಕಲಾ ಪ್ರಕಾರ ಭರತನಾಟ್ಯ. ಇಂದಿನ ಪ್ರತಿಭಾ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಸುಪ್ರೀತಾ ವೈದ್ಯ. ನಮಸ್ತೆ ಸುಪ್ರೀತಾ. ನಮಸ್ತೆ. ಪ್ರತಿಭಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಮೊದಲನೇದಾಗಿ ಸುಪ್ರೀತಾ ನಿಮ್ಮ ಬಗ್ಗೆ ಹೇಳಿ. ನಾನು ಸುಪ್ರೀತಾ ವೈದ್ಯ ಅಂತ, ಮೂಲತಃ ಕುಂದಾಪುರದವಳು. ಕಳೆದ 14 ವರ್ಷದಿಂದ ಭರತನಾಟ್ಯ ಕಲಿತಾ ಇದ್ದೇನೆ. ಈಗ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ MSc ಅನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಕಲಾವಿದರ ಹಿನ್ನೆಲೆ ಇದೆಯಾ? ಕಲಾವಿದ್ರಂದ್ರೆ ನನ್ನ ಅಜ್ಜ ತುಂಬಾ ಒಳ್ಳೆ ಸಂಗೀತಗಾರರು, ಅದ್ರ ಜೊತೆಗೆ ನನ್ನ ಅಮ್ಮ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅಷ್ಟೇ ಬಿಟ್ರೆ ಮತ್ತೆ ಭರತನಾಟ್ಯಕ್ಕೆ ರಿಲೇಟೆಡ್ ಆಗಿ ಯಾರು ಇಲ್ಲ, ನಾನು ಒಬ್ಬಳೇ ಭರತನಾಟ್ಯ ಕಲಿತವಳು. ನಿಮ್ಮ ಭರತನಾಟ್ಯ ಅಭಿರುಚಿ ಯಾವಾಗದಿಂದ ಪ್ರಾರಂಭ ಆಯ್ತು? ನನಗೆ ನನ್ನ ಅಮ್ಮಂಗೆ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ ಆಗಿತ್ತು. ಅವರಿಗೆ ಆವಾಗ ಕಲೀಲಿಕ್ಕೆ ಆಗಿರ್ಲಿಲ್ಲ, ಆ ಕಾರಣದಿಂದ ಅವಳಿಗೆ ತನ್ನ ಮಗಳಿಗಾದ್ರೂ ಕಲಿಸ್ಬೇಕಂತ ಹೇಳಿ ಭರತನಾಟ್ಯ ಕ್ಲಾಸಿಗೆ ನನ್ನನ್ನು ಜಾಯ್ನ್ ಮಾಡಿದ್ರು. ನಾನಂದ್ರೆ ತುಂಬಾ ಚಿಕ್ಕವಳಿದ್ದಾಗ, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರುವಾಗ ನಾನು ಭರತನಾಟ್ಯಕ್ಕೆ ಜಾಯ್ನ್ ಆಗಿದ್ದು. ಆವಾಗ ನನಗೆ ಭರತನಾಟ್ಯ ಸೇರ್ಬೇಕು, ಸಂಗೀತ ಸೇರ್ಬೇಕು ಆ ಥರದ್ದೇನಿರಲಿಲ್ಲ. ಅಮ್ಮ ಕರ್ಕೊಂಡು ಹೋದಲ್ಲಿ ಕರ್ಕೊಂಡು ಹೋಗ್ತಿದ್ದೆ. ಆ ಕಾರಣದಿಂದ ಅವಾಗ ಎರಡಕ್ಕೂ ಸೇರಿಸಿದ್ರು ನನಗೆ, ಭರತನಾಟ್ಯ ಮತ್ತು ಸಂಗೀತಕ್ಕೆ. ಆದ್ರೆ ಮುಂದೆ ನಂಗೆ ಭರತನಾಟ್ಯದಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗಿ ನಾನು ಭರತನಾಟ್ಯ ಕಂಟಿನ್ಯೂ ಮಾಡಿದೆ. ಸಂಗೀತನ ಜೂನಿಯರ್ ನೆಕ್ಸ್ಟ್ ಡ್ರಾಪ್ ಮಾಡಿದೆ. ಅಮ್ಮನ ಆಸೆಯಂತೆ ಭರತನಾಟ್ಯ ಕಲಿತಾ ಇದ್ದೀರಿ ಅಂತ. ನಿಮ್ಗೆ ಇದ್ರಲ್ಲಿ ದೊರೆತ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಪ್ರಶಸ್ತಿ ಅಂದ್ರೆ ಫಸ್ಟ್ ಒಂದು 7-8 ವರ್ಷ ಬರೀ ನಮ್ಮ ಡಾನ್ಸ್ ಗ್ರೂಪಿನ ಒಂದು ಪಾರ್ಟ್ ಆಗಿ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೆ. ಇವಾಗ ಒಂದು ವಿದ್ವತ್ ಎಲ್ಲ ಆದಮೇಲೆ ಬೇರೆ ಬೇರೆ ಕಡೆ ಪರ್ಫಾರ್ಮ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ 2018 ನಂದು ಫಸ್ಟ್ ನ್ಯಾಷನಲ್ ಅವಾರ್ಡ್ ಬಂದಿದ್ದು ನಾಟ್ಯ ಕೌಸ್ತುಭ. ಹೆಜ್ಜೆ ಗೆಜ್ಜೆ ಡಾನ್ಸ್ ಕಂಪನಿ ಅವರ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಬಂದಿದ್ ನಂಗೆ ಫಸ್ಟ್. ಅದಾದ್ಮೇಲೆ ಯುವಜನೋತ್ಸವದಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ವಿನ್ ಆಗಿ ನ್ಯಾಷನಲ್ ಲೆವೆಲ್ ಗೆ ಸೆಲೆಕ್ಟ್ ಆದೆ. ಮಹಾರಾಣಿ ಕಾಲೇಜ್ ಅವರದ್ದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದೆ. ಮತ್ತೆ ನಮ್ಮ ಹೋದ ವರ್ಷ ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಸಹ ಫಸ್ಟ್ ಬಂದಿದ್ದೆ. ಮತ್ತೆ ಅಲ್ಲಿ ರೀಸೆಂಟ್ಲಿ 2019 ಶ್ರೀ ದುರ್ಗಾ ನಾಟ್ಯಾಲಯ ಅವರ ಮೈಸೂರು ಅವರ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಜೊತೆಗೆ ನಾಟ್ಯ ವಿಶಾರದ ಅನ್ನುವಂತ ಪ್ರಶಸ್ತಿಯನ್ನು ತಗೊಂಡಿದ್ದೇನೆ. ಅದ್ರ ಜೊತೆಗೆ ಹಲವಾರು ಪ್ರಶಸ್ತಿಗಳು, ಹಲವಾರು ಭರತನಾಟ್ಯ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಗಳಲ್ಲಿ ವಿನ್ ಆಗಿದ್ದೇನೆ. ಸುಪ್ರೀತಾ ವೈದ್ಯರವರಿಗೆ ನೃತ್ಯ ಬಿಟ್ಟು ಬೇರೆ ಯಾವೆಲ್ಲ ಹವ್ಯಾಸಗಳಿವೆ? ಹವ್ಯಾಸ ಅಂದ್ರೆ ಅದೇ ನಾನಾಗ ಹೇಳ್ದಾಗೆ ಭರತನಾಟ್ಯ ಜೊತೆನೆ ಸಂಗೀತನು ಕಲೀಲಿಕ್ಕೆ ಶುರು ಮಾಡಿದ್ದೆ ನಾನು. ಆ ಕಾರಣದಿಂದ ಹಾಡುವುದಂದ್ರೆ ನಂಗೆ ಮೊದ್ಲಿಂದ ಇಷ್ಟನೇ. ಆದ್ರೆ ಈಗ ಸ್ವಲ್ಪ ಪ್ರಾಕ್ಟೀಸ್ ತಪ್ಪಿ ಹೋಗಿದೆ ಈ ಓದು ಮತ್ತು ಭರತನಾಟ್ಯದ ಮಧ್ಯದಲ್ಲಿ. ಆದ್ರೆ ಹಾಡುಗಳನ್ನ ಕೇಳುದು ಹಾಡುದು ಅದೆಲ್ಲ ನಂಗೆ ತುಂಬಾ ಇಷ್ಟ. ಭರತನಾಟ್ಯದಲ್ಲಿ ನಾನಾ ಶೈಲಿಯ ನೃತ್ಯ ಪ್ರಕಾರ ಇದೆ, ನೀವು ಯಾವ ಶೈಲಿಯ ನೃತ್ಯ ಪ್ರಕಾರ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಮ್ಮ ಗುರುಗಳು ಮೊದಲನೇದಾಗಿ ಪಂದನಲ್ಲೂರು ಶೈಲಿಯಲ್ಲಿ ಭರತನಾಟ್ಯವನ್ನು ಕಲಿಸ್ತಾ ಇದ್ರು. ಈಗ ನಿಧಾನವಾಗಿ ನಾವು ಕಲಾಕ್ಷೇತ್ರ ಶೈಲಿಯನ್ನು ಕಲಿತಾ ಇದ್ದೇವೆ. ಸೊ ಈಗ ಯೂಶ್ವಲಿ ಕಲಾಕ್ಷೇತ್ರ ಪಂದನಲ್ಲೂರು ಎರಡು ಮಿಕ್ಸ್ ಆದಂತ ಒಂದು ಶೈಲಿಯಲ್ಲಿ ಭರತನಾಟ್ಯವನ್ನು ಮಾಡ್ತೇವೆ. ಪ್ರತಿಯೊಬ್ಬ ಸಾಧಕನ ಹಿಂದೆ ಒಬ್ರು ಗುರುಗಳಿರ್ತಾರೆ, ನಿಮ್ಮ ಗುರುಗಳ ಬಗ್ಗೆ ಹೇಳಿ. ನನ್ನ ಗುರುಗಳ ಹೆಸರು
ವಿದುಷಿ ಶ್ರೀಮತಿ ಪ್ರವಿತಾ ಅಶೋಕ್ ಅಂತ. ಅವರು ವೃತ್ತಿಯಲ್ಲಿ ಜನತಾ ಹೈಸ್ಕೂಲಲ್ಲಿ ಕ್ರಾಫ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಭರತನಾಟ್ಯದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಅವರು ಕೂಡ ಉತ್ತಮ ಕಲಾವಿದರು ಕೂಡ, ಅವರಿಗೂ ಕೂಡ ತುಂಬ ನ್ಯಾಷನಲ್ ಅವಾರ್ಡ್ಸ್ ಎಲ್ಲ ಬಂದಿದೆ. ಕುಂದಾಪುರದಲ್ಲಿ ತಂದೆ ಆದಂಥ ನೃತ್ಯ ವಸಂತ ನಾಟ್ಯಾಲಯ ಅನ್ನುವಂಥ ಒಂದು ನೃತ್ಯ ಸಂಸ್ಥೆಯಲ್ಲಿ ನನ್ನಂಥ ತುಂಬ ಮಕ್ಕಳಿಗೆ ಭರತನಾಟ್ಯವನ್ನು ಕಲಿಸ್ತಾ ಇದ್ದಾರೆ ಅವರು. ನಿಮ್ಮ ಗುರಿ ಏನು ಮತ್ತೆ ನಿಮಗೆ ಸ್ಫೂರ್ತಿ ಯಾರು? ನನ್ನ ಗುರಿ ಅಂದ್ರೆ ಭರತನಾಟ್ಯದಲ್ಲಿ ಒಂದು ಒಳ್ಳೆಯ ರೀತಿಯ ನನ್ನ ಮೇನ್ ಗುರಿ ಏನಂದ್ರೆ ಭರತನಾಟ್ಯವನ್ನು ಕರೆಕ್ಟ್ ಆಗಿ ಕಲಿಬೇಕಂತ. ಇವಾಗೆಲ್ಲ ತುಂಬಾ ವೆಸ್ಟರ್ನ್ ಮಿಕ್ಸ್ ಅದೆಲ್ಲ, ನಂಗೆ ಅದು ಬೇಡ, ಪ್ಯೂರ್ ಫಾರ್ಮ್ ಅಲ್ಲಿ ಭರತನಾಟ್ಯ ಕಲಿಬೇಕನ್ನುವಂತ ನನ್ನ ಆಸೆ ಆಗಿತ್ತು. ಇವಾಗ ನನ್ನ ಗುರುಗಳನ್ನು ನೋಡಿದ ಮೇಲೆ ನನಗೆ ನಂದೇ ಆದಂತ ಒಂದು ನೃತ್ಯ ಸಂಸ್ಥೆಯನ್ನು ಓಪನ್ ಮಾಡ್ಬೇಕಂತ. ಯಾಕಂದ್ರೆ ನನ್ನ ಗುರುಗಳು ಅವ್ರು ಏನ್ ಮಾಡ್ತಾರೆ, ಈಗ ಭರತನಾಟ್ಯ ಅಂದ್ರೆ ಯೂಶ್ವಲಿ ಬೇರೆ ಆರ್ಟ್ ಫಾರ್ಮಿಗೆ ಹೋಲಿಸಿದ್ರೆ ತುಂಬಾ ಕಾಸ್ಟ್ಲಿ, ಒಂದು ತುಂಬಾ ಹಣ ಬೇಕಾಗ್ತದೆ ಅದು ಕಲೀಲಿಕ್ಕೆ, ಒಂದು ಪರ್ಫಾರ್ಮ್ ಮಾಡ್ಲಿಕ್ಕೆ ಕೂಡ ಒಂದು ಪ್ರೋಗ್ರಾಮ್ ಅಂದ್ರೆ ತುಂಬಾ ಹಣ ಬೇಕಾಗುತ್ತೆ. ಆದ್ರೆ ನನ್ನ ಗುರುಗಳು ಯಾವುದೇ ಒಂದು ವಿದ್ಯಾರ್ಥಿಯಲ್ಲಿ ಕಲೆ ಇದ್ರೆ ಅವ್ರ ಹತ್ರ ಹಣ ಇಲ್ದಿದ್ರು ಕೂಡ ಫ್ರೀಯಾಗಿ ಡಾನ್ಸ್ ಕಲಿಸ್ತಾರೆ, ಅವ್ರಿಗೆ ಫ್ರೀಯಾಗಿ ಡಾನ್ಸ್ ಪ್ರೋಗ್ರಾಮ್ ಮಾಡಿಸ್ತಾರೆ. ನಂಗೆ ಅದನ್ನ ನೋಡಿ ನಂಗೂ ಕೂಡ ಅಂಥದ್ದೇ ಒಂದು ಡಾನ್ಸ್ ಕ್ಲಾಸ್ ಅನ್ನು ಓಪನ್ ಮಾಡಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಯಾರಿಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಉಂಟು ಅವರಿಗೆ ಭರತನಾಟ್ಯನ ಹೇಳ್ಕೊಡ್ಬೇಕು. ದುಡ್ಡು ಇರಲಿ ಇಲ್ಲದೆ ಇರಲಿ ಅದು ಬೇರೆ ಮ್ಯಾಟರ್ ಅನ್ನೋಂಥ ನಂದು ಇವಾಗಿನ ಆಸೆ, ಅದನ್ನ ಮಾಡ್ಬೇಕನ್ನೋದೇ ನನ್ನ ಗುರಿ ಈಗ. ನಿಮ್ಮ ಗುರಿ ಆದಷ್ಟು ಬೇಗ ಈಡೇರ್ಲಿ. ನೀವು ಇದಕ್ಕಿಂತ ಮೊದಲು ಎಲ್ಲೆಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ? ಕಾರ್ಯಕ್ರಮ ನಾನು ಮೊದಲು ಸುಮಾರು ಒಂದು 5 ವರ್ಷಗಳ ಕಾಲ ನನ್ನ ನೃತ್ಯ ಸಂಸ್ಥೆಯ ಒಂದು ಭಾಗವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ. ಆ ಕಾರಣದಿಂದ ನಮ್ಮ ನೃತ್ಯ ಸಂಸ್ಥೆಗಳ ಮೂಲಕ ಆಳ್ವಾಸ್ ನುಡಿಸಿರಿ, ಆಳ್ವಾಸ್ ವಿರಾಸತ್ತು, ಬೆಂಗಳೂರಿನಲ್ಲಿ ಹಲವಾರು ಕಡೆ, ಕೇರಳದಲ್ಲಿ, ಹೀಗೆ ತುಂಬ ಕಡೆ, ಧಾರವಾಡ ರಂಗಾಯಣ, ಬೆಳಗಾವಿ ರಂಗಾಯಣ, ಇಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೇವೆ. ಅದಲ್ಲದೆ ಇವಾಗ ಬೇರೆ ಬೇರೆ ಕಾಂಪಿಟೇಷನಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದೇನೆ ಅಷ್ಟೆ. ಮತ್ತೆ ನಾವು ಅಂದರೆ ಯೂಶ್ವಲಿ ಡಾನ್ಸ್ ಕ್ಲಾಸ್ ಥ್ರೂನೇ ತುಂಬ ಕಡೆ ಪರ್ಫಾರ್ಮ್ ಮಾಡ್ತೇನೆ. ಸುಪ್ರೀತರ್ ಅವರೇ, ಭರತನಾಟ್ಯ ಮತ್ತು ಕಲಿಕೆ ಜೊತೆ ಜೊತೆಗೆ ಹೇಗೆ ನಿರ್ವಹಿಸ್ತಿದ್ದೀರಾ? ನಾನು ಅಂದ್ರೆ 2ನೇ ಕ್ಲಾಸಲ್ಲೇ ಭರತನಾಟ್ಯಕ್ಕೆ ಜಾಯಿನ್ ಆದ ಕಾರಣ ಚಿಕ್ಕಂದಿನಿಂದ ಅದು ಅಭ್ಯಾಸ ಆಗಿ ಬಂದು ಹೋಗಿದೆ ನಂಗೆ. ಅದನ್ನ ಮತ್ತೆ ಕಲಿಬೇಕಂತ ಇರಲಿಲ್ಲ, ಚಿಕ್ಕಂದಿರುವಾಗ ಆಟ ಆಟದಲ್ಲೇ ನಡೆದು ಹೋಗ್ತಾ ಇತ್ತು. ಇವಾಗ ಅಂದ್ರೆ ಅದೇ ಪ್ರತಿದಿನ ಪ್ರಾಕ್ಟೀಸ್ ಅನ್ನುವಂಥದ್ದು ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಭರತನಾಟ್ಯ ದೇಹಕ್ಕೆ ತುಂಬ ಶ್ರಮ ಕೊಡುವಂಥ ಕಾರಣದಿಂದ, ಹೇಗಂದ್ರೆ ಒಂದು ದಿನ ಪ್ರಾಕ್ಟೀಸ್ ಬಿಟ್ಟರೆ 2 ದಿನ ಅದನ್ನು ಪಿಕಪ್ ಮಾಡ್ಲಿಕ್ಕೆ ಬೇಕಾಗುತ್ತೆ. ಆ ಕಾರಣದಿಂದ ಪ್ರತಿದಿನ ಪ್ರಾಕ್ಟೀಸನ್ನು ನಾನು ಮಿಸ್ ಮಾಡೋದೇ ಇಲ್ಲ. ಅದು ಇಷ್ಟೇ ಹೆವಿ ಡೇ ಆಗಿದ್ರು ಅಟ್ಲೀಸ್ಟ್ ಒಂದು 1/2 ಗಂಟೆ ಆದರೂ ಪ್ರಾಕ್ಟೀಸ್ ಮಾಡ್ತೇನೆ. ಮತ್ತೆ ಎವ್ರಿ ಸ್ಯಾಟರ್ಡೆ ಸಂಡೇ ಕ್ಲಾಸಿಗೆ ಹೋಗೋದು, ಹೀಗೆ. ಅದೇ ನಂಗೆ ಪರ್ಸ್ನಲಿ ಕೇಳಿಕ್ ಹೋದ್ರೆ ಅದೊಂದು ದೊಡ್ಡ ಹೆವಿ ವಿಷಯ, ಭರತನಾಟ್ಯ ಜೊತೆ ಎಜುಕೇಶನ್ ಅನ್ನು ಮೇಂಟೈನ್ ಮಾಡ್ಬೇಕಂತ ನಂಗೆ ಯಾವಾಗ್ಲೂ ಅನಿಸ್ಲೇ ಇಲ್ಲ. ಚಿಕ್ಕಂದಿನಿಂದ ಅದೇ ನಡ್ಕೊಂಡು ಬಂದಿದೆ ನಂಗೆ. ಮನೇಲೂ ಕೂಡ ಅದಕ್ಕೆ ಸಪೋರ್ಟಿವ್ ಆದಂತ ಒಂದು ಎನ್ವಿರಾನ್ಮೆಂಟ್ ಇರುವ ಕಾರಣ ಅದೇನು ದೊಡ್ಡ ವಿಷಯ ಅನಿಸ್ಲಿಲ್ಲ ನಂಗೆ ಯಾವತ್ತು. ಭರತನಾಟ್ಯ ಒಂದು ಸಾಂಪ್ರದಾಯಿಕ ಕಲೆ, ಇದರಲ್ಲಿ ಹೊಸ ಏನಾದ್ರೂ ವಿನೂತನ ಪ್ರಯೋಗ ಮಾಡೋದಾದ್ರೆ ನೀವು ಯಾವ ರೀತಿ ಮಾಡ್ತೀರಾ? ವಿನೂತನ ಪ್ರಯೋಗಗಳು ತುಂಬಾ ನಡೀತಾ ಇರ್ತವೆ ವರ್ಷದಿಂದ ವರ್ಷಕ್ಕೆ. ಉದಾಹರಣೆಗೆ ಈಗ ತುಂಬಾ ಹೊಸ ಹೊಸ ಮಾಡರ್ನ್ ಏನು ಕಥೆಗಳಿರ್ತದಲ್ಲ, ಇವಾಗಿನ ಕಥೆಗಳು, ಅವುಗಳನ್ನ ಭರತನಾಟ್ಯದಲ್ಲಿ ಏನು ಕಥಾ ನೃತ್ಯ ರೂಪಕಗಳಾಗಿ ಮಾಡುವಂಥದ್ದು ಇವಾಗ ಆಗ್ತಾ ಇದೆ. ಅದ್ರ ಜೊತೆಗೆ ಸಂಗೀತದಲ್ಲಿಯೂ ಕೂಡ ತುಂಬ ಹೊಸ ಹೊಸ ವಾದ್ಯಗಳನ್ನು ಸೇರ್ಪಡೆಗೊಳಿಸುವುದು, ಅನಂತರ ಮುಖ್ಯವಾಗಿ ಇವಾಗ ವೇಷಭೂಷಣಗಳಲ್ಲಿ ತುಂಬ ರೀತಿಯಂಥ ಬದಲಾವಣೆಗಳು, ಯಾವ್ಯಾವ ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅನ್ನು ಮಾಡ್ಬೋದು ಅನ್ನುವಂಥದ್ದು ಆಗ್ತಾನೆ ಇರ್ತದೆ. ಅದು ಮುಂದೆ ಕೂಡ ಆಗಬಹುದು ಅಂತ ಇರ್ತದೆ. ನಮ್ಮಲ್ಲಿ ಕೂಡ ಅದೇ ಮುಖ್ಯವಾಗಿ ನಾವು ವೇಷಭೂಷಣಗಳು ಅಂದರೆ ಯಾವ್ಯಾವ ಡಾನ್ಸ್ಗೆ ಯಾವ್ಯಾವ ಥರದ ಕಾಸ್ಟ್ಯೂಮ್ಗಳು ಯೂಸ್ ಆಗ್ತದೆ ಅದ್ರ ಮೇಲೆ ತುಂಬ ನಮ್ಮ ಗುರುಗಳು ಕೂಡ, ಇವನ್ ನಾವು ಕೂಡ ತುಂಬ ಗಮನ ಹರಿಸ್ತೇವೆ. ಅಂದ್ರೆ ಉದಾಹರಣೆಗೆ ಈಗ ಕೃಷ್ಣನದ್ದು ಯಾವ್ದಾದ್ರು ಒಂದು ನೃತ್ಯ ಮಾಡುವಾಗ ಗೋಪಿಕೆಯರ್ ಅಂತ ತಗೊಳ್ತೇವೆ. ಗೋಪಿಕೆಯರ್ ಅಂದಾಗ ತುಂಬಾ ಕಲರ್, ಬೇರೆ 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 ಕಲರ್ ಡ್ರೆಸ್ ಹಾಕಿದಾಗ ಆ ಒಂದು ಬೃಂದಾವನದ ಒಂದು ಲುಕ್ ಬರ್ಬೋದು ಅಂತ. ಅದೇ ರೀತಿ ಶಿವ ಬರುವಾಗ ಆ ಒಂದು ಚರ್ಮದ ಒಂದು ವೇಷ, ಆ ಥರದ್ದೆಲ್ಲ ತುಂಬ ಎಕ್ಸ್ಪೆರಿಮೆಂಟ್ಸ್ಗಳಾಗ್ತಾ ಇರ್ತದೆ. ಮ್ಯೂಸಿಕಲ್ಲಿ ತುಂಬ ಎಕ್ಸ್ಪೆರಿಮೆಂಟ್ ಆಗ್ತದೆ, ಹಿಂದೂಸ್ತಾನಿ ಕೆಲವು ವಾದ್ಯಗಳನ್ನೆಲ್ಲ ತರಲಿಕ್ಕೆ ಎಲ್ಲ ಮಾಡ್ತಾರೆ. ನಮ್ಮಲ್ಲಿ ಮುಖ್ಯವಾಗಿ ವೇಷಭೂಷಣಗಳಿಗೆ ನಾವು ಹೆಚ್ಚು ಅದು ಒಂದು ಏನು ಅಂದರೆ ಆಡಿಯನ್ಸಿಗೆ ತುಂಬ ಕಲರ್ಫುಲ್ ಆದಾಗ ಆ ಒಂದು ಅಟೆನ್ಷನ್ ಗ್ರ್ಯಾಬ್ ಆಗುತ್ತೆ. ಈಗ ಒಂದೇ ಕಾಸ್ಟ್ಯೂಮಲ್ಲಿ ಪೂರ್ಣ ಪ್ರೋಗ್ರಾಮ್ ಮುಗಿಸುವಾಗ ಭರತನಾಟ್ಯ ಗೊತ್ತಿಲ್ಲದವ್ರಿಗೆ ಅದು ಬೋರ್ ಅನಿಸ್ತದೆ. ಅದೇ ನೀವು ಕಾಸ್ಟ್ಯೂಮ್ ಚೇಂಜ್ ಮಾಡ್ದ ಬಂದಾಗ ಓ ಹೊಸ ಕಾಸ್ಟ್ಯೂಮ್, ಅಟ್ಲೀಸ್ಟ್ ಕಾಸ್ಟ್ಯೂಮ್ ಅನ್ನು ಅಬ್ಸರ್ವ್ ಮಾಡಲಿಕ್ಕೆ 2 ನಿಮಿಷ ಅವರು ಅದನ್ನ ಗಮನ ಇಟ್ಟು ನೋಡಿದ್ರೆ ಮತ್ತೆ ಉಳಿದದ್ದು ಅದು ಹಾಗೆ ಗಮನ ಮುಂದುವರೆದು ಹೋಗ್ತದೆ. ಅದಕ್ಕೆ ಕಾಸ್ಟ್ಯೂಮ್ ಡಿಸೈನಿಂಗಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ತುಂಬ ನಡೀತದೆ ಇವಾಗ ಅಂತ. ಸುಪ್ರೀತಾ,
ಭರತನಾಟ್ಯ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಹೊಸ ವರ್ಷದಲ್ಲಿ ಇನ್ನಷ್ಟು ಹೆಚ್ಚಾಗಿ ಮುಂದುವರಿಯಲಿ, ಅದು ಇನ್ನಷ್ಟು ಎತ್ತರಕ್ಕೆ ಏರಲಿ ಎಂದು ಆಶಿಸುತ್ತಾ, ಇಷ್ಟು ಹೊತ್ತು ನಿಮ್ಮ ಸಮಯವನ್ನು ವಿನಿಯೋಗಿಸಿ ನಮ್ಮ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಟ್ಟಿದ್ದೀರಾ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ತಮಗೂ ಕೂಡ ಅವಕಾಶಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ವಿವಿಯ ಪರೀಕ್ಷಾಂಗ ಕುಲ ಸಚಿವ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರಿಂದ ನೂತನ ವರ್ಷದ ಶುಭ ಹಾರೈಕೆಗಳು. ಸ್ನೇಹಿತರೆ, 2020 ಮುಗಿತ ಬಂದಿದೆ. ನಾವೆಲ್ಲರೂ ನ್ಯೂ ಇಯರ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನ್ಯೂ ಇಯರ್ ಈಸ್ ಓನ್ಲಿ ಎ ಕ್ಯಾಲೆಂಡ್ರಿಕಲ್ ಇಶ್ಯೂ. ಪ್ರತಿ ದಿವಸವೂ ಹೊಸದಾಗಿರಬೇಕು, ಪ್ರತಿ ದಿನವೂ ನಮಗೆ ಎಲ್ಲ ಹೊಸತನ ತರಬೇಕು ಅಂತ ನಂಬಿಕೆ ಇಟ್ಕೊಂಡಿರೋಣ. ನಾನು ಕೊರೋನಾದ ಒಂದು ಕಾಲಘಟ್ಟದಿಂದ ಹೊರಗಡೆ ಬರ್ತಾ ಇರುವಾಗ ಮತ್ತೊಮ್ಮೆ ಕೊರೋನಾದ ಎರಡನೇ ವೇವ್ ಪ್ರಾರಂಭ ಆಗಿದೆ ಅಂತ ಕೇಳಿ ಆತಂಕ ಶುರುವಾಗಿದೆ. ಆದರೆ ಇಲ್ಲಿ ತನಕ ನಾವು ಹೇಗೆ ನಡ್ಕೊಂಡು ಬಂದ್ವೋ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ವಿಶ್ವವಿದ್ಯಾನಿಲಯದ ಹೊರಗಡೆ ಹೇಗೆ ನಡ್ಕೊಂಡು ಬಂದ್ವೋ ಹಾಗೆ ನಡ್ಕೊಂಡು ಬಂದು ಅದನ್ನು ಮುಂದುವರಿಸಿಕೊಂಡ್ರೆ ಕೊರೋನಾವನ್ನು ಖಂಡಿತವಾಗೂ ಎದುರಿಸಲಿಕ್ಕೆ ನಮಗೆಲ್ಲರಿಗೂ ಧೈರ್ಯ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಹೆಲ್ಪ್ ಈಚ್ ಅದರ್ ಅಂತ, ನಾನು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು, ಅವರು ನನಗೆ ಹೆಲ್ಪ್ ಮಾಡಬೇಕು. ಟು ಸರ್ವೈವ್, ಇಟ್ಸ್ ಓನ್ಲಿ ಟು ಸರ್ವೈವ್. ಅದರ ಅರ್ಥ ಇಷ್ಟೇ, ನಾನು ಇನ್ನೊಬ್ಬರನ್ನ ರಕ್ಷಣೆ ಮಾಡಿದ್ರೆ ಇನ್ನೊಬ್ಬರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅನ್ನುವ ನಂಬಿಕೆ ಅತ್ಯಂತ ಪ್ರಮುಖವಾದದ್ದು. ನಾನು ರಾಜೇಶ್ ಜಿ ನಾಯಕ್, MCG ಡಿಪಾರ್ಟ್ಮೆಂಟ್. ಮಂಗಳೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಹಾಗೂ ಜನಸಾಮಾನ್ಯದವರಿಗೆ ಕೊರೋನಾ ಲಾಕ್ಡೌನ್ ಸಮಯದಲ್ಲಿ ಯಾವ ರೀತಿ ಸಮಸ್ಯೆ ಆಯಿತು ಮತ್ತು ಅದರಿಂದ ಯಾವ ರೀತಿಯ ಉಪಯೋಗ ಆಯಿತು ಅಂತೇಳಿ ಅವರ ಅಭಿಪ್ರಾಯಗಳನ್ನು ಅವ್ರ ಮೂಲಕನೇ ತಿಳಿದುಕೊಳ್ಳುವ. ಕೊರೋನಾ ಲಾಕ್ಡೌನ್ ತುಂಬ ಬೆನಿಫಿಷಿಯಲ್ ಆಗಿತ್ತು, ಯಾಕಂದ್ರೆ ಹೇಳಿದ್ರೆ ಕೊರೋನಾ ಟೈಮ್ ಅಂತ ಬಂದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ರೀ ಆಗಿದ್ರಲ್ಲ. ಸೊ ಆ ಟೈಮಲ್ಲಿ ಬೇರೆ ಬೇರೆ ಆಕ್ಟಿವಿಟೀಸ್ಗಳನ್ನು, ಬೇರೆ ಬೇರೆ ಕಲ್ಚರ್ಸ್ಗಳನ್ನು, ನಾವು ಮನೆಯಲ್ಲಿ ತುಂಬ ದೂರ ಇದ್ದೆ ಪೇರೆಂಟ್ಸಿಂದ. ಒಂದು ಟೈಮಲ್ಲಿ ನನಗೆ ಕಾಲೇಜಿಗೆ ಹೋಗೋಕೆ ಓದುದೆ ಅಂತ ಇತ್ತು, ಆಗ ಪೇರೆಂಟ್ನ ಹತ್ತಿರದ ಕನೆಕ್ಷನ್ ತುಂಬ ಕಮ್ಮಿ ಆಗಿತ್ತು. ಆ ಮಟ್ಟದಲ್ಲಿ ಒಳ್ಳೆದಾಗಿದೆ ಹತ್ತಿರ ಬಂದಿದೆ. ರಾಜಗೋಪಾಲ್ ಅಂತ. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ನಿಮಗೆ ಯಾವ ರೀತಿ ಸಮಸ್ಯೆ ಆಗಿದೆ? ಏನು ಅಂತ ಸಮಸ್ಯೆ ಏನಾಗಲಿಲ್ಲ. ಒಂದು 2 ಗಂಟೆ ಡ್ಯೂಟಿ ಇತ್ತು ಕೆಳಗೆ ನಮ್ಮ ಸೊಸೈಟಿಯಲ್ಲಿ, ಅದಕ್ಕೆ ಅದರೊಳಗೆ ಮನೆಯಲ್ಲಿ ಹೋದರು. ಮನೆಯಲ್ಲಿ ಮತ್ತೆ ಸುತ್ತಮುತ್ತ ಕ್ಲೀನ್ ಮಾಡೋದು ಅದು ಇದು ಅಂತೇಳಿ ಮಾಡ್ತಾ ಇದ್ವಿ. ಏನು ಸಮಸ್ಯೆ ಅಂತ ಏನಾಗಲಿಲ್ಲ. ಆದರೆ ನಿಮಗೆ ಅಂಗಡಿ ಓಪನ್ ಆಗಿರಲಿಲ್ಲ ಅಥವಾ ಯಾವುದೇ ರೀತಿ ಮನೆಯ ಸಮಸ್ಯೆಗಳು ತಕ್ಕ ಮಟ್ಟಿಗೆ ಪೇ ಮಾಡ್ತಾ ಇದ್ರಲ್ಲ, ಕರ್ಫ್ಯೂ ಇರಲಿಲ್ಲ ತಕ್ಕ ಮಟ್ಟಿಗೆ ಅಲ್ಲ. ಒಂದು ದಿನದಲ್ಲಿ 1 ಗಂಟೆ 2 ಗಂಟೆ ಎಲ್ಲ ಇತ್ತು. ಎರಡು ಆಗಿದೆ, ಸಮಸ್ಯೆಯೂ ಆಗಿದೆ, ನನಗೆ ಹೆಲ್ಪ್ಫುಲ್ ಅಂತ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮಗೆ ರಿಸರ್ಚ್ ಅಂತ ಹೇಳಲಿಕ್ಕೆ ನಮ್ಮನ್ನು ನಾವೇ ತೊಡಗಿಸ್ಕೊಳ್ಬೇಕಾಗ್ತದೆ ಓದುಗಳಲ್ಲಿ. ಸೊ ಅಲ್ಲಿ ನಮಗೆ ಇಲ್ಲಿ 12 ಗಂಟೆ ಟೈಮ್ ಇದ್ರೆ ನಮಗೆ ಅಲ್ಲಿ 24 ಗಂಟೆ ಕೂಡ ನಮಗೆ ಅಲ್ಲಿ ಓದ್ತಾ ಇರ್ಬೋದು ಅಥವಾ ಫ್ಯಾಮಿಲಿಯೊಟ್ಟಿಗೆ ನಮಗೆ ಕಾಲವನ್ನು ಕಳೀಲಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಇನ್ನೊಂದು ನನಗೆ ಇದು ಅಂತ ಹೇಳಿದರೆ ಯಾವುದು ನಷ್ಟ ಅಂತ ಹೇಳ್ತೇನೆ ನಾನು ಏನು ಅಂತ ಹೇಳಿದರೆ, ನನ್ನ ತಂದೆ ಒಬ್ಬರು ಕೂಲಿ ಕಾರ್ಮಿಕ. ಸೊ ಅವರು ಕೂಡ ಮನೆಯಲ್ಲಿ ಅಲ್ಲಿ ಇರಬೇಕಾಗ್ತದೆ. ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿದರೆ ನಮಗೆ ಊಟ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೇನು ಮಾಡ್ತಿದ್ವಿ ನಾವು, ನಮ್ಮ ಓದಿನೊಟ್ಟಿಗೆ ಅಲ್ಲಿ ಏನು ಪಕ್ಕದ ತೋಟ ಇದ್ದರೆ ಅಥವಾ ಆ ಕಡೆ ಹೋಗ್ತಿದ್ದು ನಾವು ಕೆಲಸ ಕೂಡ ಮಾಡ್ತಾ ಇದ್ವಿ. ಸೊ ಈ ರೀತಿಯಾಗಿ ನಮಗೆ ಕಷ್ಟಗಳು ಇತ್ತು, ಉಪಯೋಗ ಕೂಡ ಇತ್ತು. ಈ ರೀತಿಯಾಗಿ ನಾನು ಕಾಲವನ್ನು ಕಳೆದಿರಲಿಲ್ಲ. ಮೊದಲನೇದಾಗಿ ಕೊರೋನಾ ಟೈಮಲ್ಲಿ ನಾವು ನೋಡೋದಂದರೆ ಪ್ರಾಬ್ಲಮ್ಸ್ ಆಗಿರ್ತದೆ ಜಾಸ್ತಿ ಆಗಿ ಬಂದಿರುವಂಥದ್ದು. ಒಂದು ನಮ್ಮದು ಬಿಟ್ಟು ನಾವೇನಂದ್ರೆ ಮನೆಯಲ್ಲಿದ್ದೇವೆ, ಆದರೆ ಹೊರಗಿನ ಒಂದು ದೇಶವನ್ನು ನಾವು ನೋಡಿದರೆ ಆ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರಾಗಿರ್ತದೆ ತುಂಬ ಒಂದು ಪ್ರಾಬ್ಲಮ್ ಪಟ್ಟಂಥ ಒಂದು ಗುಂಪು. ಅಂತೇಳಿದರೆ ಇಡೀ ದೇಶದಾದ್ಯಂತ ಅವರು ಹೋಗಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಸಂದರ್ಭ ಆ ಕೊರೋನಾ ಸಂದರ್ಭದಲ್ಲಿ ತಕ್ಷಣವಾಗಿ ಲಾಕ್ಡೌನ್ ಬಂದ ಕಾರಣ ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ಗಳಾಗಿರ್ತದೆ ಅವರಿಗೆ ಬಂದಿರುವಂಥದ್ದು. ಅವರ ಅಲ್ಲಿ ಊಟ ಇಲ್ಲದೆ ಹಸಿವಿನಿಂದ ಸತ್ತಂತಹ ಅದೆಷ್ಟು ಉದಾಹರಣೆಗಳು ನಾವು ದಿನನಿತ್ಯ ಮಾಧ್ಯಮದ ಮೂಲಕ ನೋಡಿದ್ದೇವೆ, ಎಲ್ಲರಿಗೂ ನೋಡಿದ್ದೇವೆ. ಈ ರೀತಿಯಾದಂತಹ ದೇಶದಾದ್ಯಂತ ಎಲ್ಲರಿಗೂ ಪ್ರಾಬ್ಲಮ್ ಆಗಿದೆ. ಕೊರೋನಾ ಬಂದು ಒಂದು ಪ್ಯಾಂಡಮಿಕ್ ಸಿಚುವೇಶನ್ ಅಲ್ವಾ, ಎಲ್ರಿಗೂ ಕಷ್ಟ ಆಗಿರ್ತದೆ. ನಮಗೂ ಹಾಗೆ ಸ್ವಲ್ಪ ಕಷ್ಟ ಆಗಿದೆ, ಮೇಯ್ನ್ ಆಗಿ ನಮ್ಮ ಎಜುಕೇಷನ್ ಪರ್ಪಸ್ ಇಂದ. ನಮಗೆ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ರು, ನಾವು ತುಂಬ ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಇರೋದ್ರಿಂದ ನಮಗೆ ಇಂಟರ್ನೆಟ್ ಫೆಸಿಲಿಟಿ ಸ್ವಲ್ಪ ಕಷ್ಟ ಆಯಿತು. ಮತ್ತೆ ಕ್ಲಾಸ್ ಎಲ್ಲ ಅಟೆಂಡ್ ಆಗುವಾಗ ನಾವು ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಎಲ್ಲ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಕ್ಲಾಸ್ ಅಲ್ಲಿ ಕೂತು ಮಾಡಬೇಕಿತ್ತು. ಸೊ ಹಾಗಾಗಿ ನಮ್ಗೆ ವೆಬಿನಾರ್ಸ್ ಎಲ್ಲ ತುಂಬ ಇದ್ರೂ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಕೆಲಸ ಒಂದು 2 ತಿಂಗಳಿಲ್ಲ ಅದಕ್ಕೆ, ಇದು ಸಂಬಳ ಎಲ್ಲ ಖರ್ಚಿಗೆಲ್ಲ ಕಡಿಮೆ ಆಗಿ ತುಂಬ ಮನೆಯಲ್ಲೆಲ್ಲ ವ್ಯವಸ್ಥೆಗೆಲ್ಲ ಸಾಮಾನೆಲ್ಲ ತರಲಿಕ್ಕೆ ಇದರಲ್ಲಿ ನಮಗೆ ಎಂಡ ದಿವಸ ವೀಡಿ ಕಟ್ಟಿರು. ಮತ್ತೆ ಈಗ ಯೂನಿವರ್ಸಿಟಿ ಕೆಲಸದಲ್ಲಿ ಕಟ್ಟಿದೆ, ಅದರಲ್ಲಿ ಸಂಬಳ ಒಂದು 2 ತಿಂಗಳು ಆಗಲಿಲ್ಲ, ಮತ್ತೊಮ್ಮೆ ಆಯಿತು. ಅದರಲ್ಲಿ ಅದೇ
ಸಾಮಾನೆಲ್ಲ ತರಲಿಕ್ಕೆ ಅಂಗಡಿಯಿಂದ ಊಟದ ವ್ಯವಸ್ಥೆ ಎಲ್ಲ ಅದಕ್ಕೆ ತುಂಬ ಕಷ್ಟ ಆಯಿತು. ಆನ್ಲೈನ್ ಕ್ಲಾಸ್ ಅಂದರೆ ನಮ್ದು ಆಲ್ರೆಡಿ ಸಿಲೆಬಸ್ ಮುಗಿದ್ರಿಂದಾಗಿ ನಮ್ಗೆ ಆನ್ಲೈನ್ ಕ್ಲಾಸ್ ಏನೂ ಇರಲಿಲ್ಲ. ಜಸ್ಟ್ ಒಂದು 2 weeks ಬಿಟ್ಟಿದ್ರೆ ಎಕ್ಸಾಮೇ ಹಾಕ್ತಿದ್ರು. ಈಗ ವಾರ್ತೆಗಳ ಮುಖ್ಯಾಂಶಗಳು. ಮಂಗಳೂರು ವಿವಿಯ ಹಿರಿಮೆಗೊಂದು ಗರಿಮೆ, ತನ್ನ ಸುಸ್ಥಿರ ಹಸಿರು ಕ್ಯಾಂಪಸ್ಗಾಗಿ ರಾಷ್ಟ್ರಮಟ್ಟದ ಪ್ರಥಮ ರ್ಯಾಂಕ್. ಮಂಗಳೂರು ವಿವಿಯ 41ನೇ ಸಂಸ್ಥಾಪನಾ ದಿನಾಚರಣೆ, ಮಂಗಳ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿಗಳಿಂದ ಉದ್ಘಾಟನೆ, ನೂತನ ಶಿಕ್ಷಣ ನೀತಿಯ ಪ್ರಸ್ತಾವನೆ. ವಿವಿ ಕ್ಯಾಂಪಸ್ನಲ್ಲಿ ವಿಶ್ವಮಾನವ ದಿನಾಚರಣೆ, ರಾಷ್ಟ್ರಕವಿ ಕುವೆಂಪುರವರ 104ನೇ ಜನ್ಮದಿನಾಚರಣೆ. ಕನ್ನಡ ವಿಭಾಗದ ಹಿರಿಯ ಪ್ರಾಧ್ಯಾಪಕಿ ಪ್ರೊಫೆಸರ್ ಸಭ್ಯ ಭೂಮಿಗೌಡ ಅವರ ನೂತನ ಕೃತಿಗಳ ಲೋಕಾರ್ಪಣೆ. ವಿವಿಯ ನಾಟ್ಯ ಪ್ರತಿಭೆ ಕುಮಾರಿ ಸುಪ್ರೀತಾ ವೈದ್ಯರೊಂದಿಗೆ ಸಂದರ್ಶನ. ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.